ಕನ್ನಡ ವಿದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ KCET ಎಕ್ಸಾಮ್ನ ಬರೀಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಈ ಒಂದು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ಮತ್ತು ರಿಜಿಸ್ಟರ್ ಆಗೋದಕ್ಕೆ ಮತ್ತು KCET ಒಂದು ಎಕ್ಸಾಮ್ನ ಟೈಮ್ ಟೇಬಲನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕುರಿತು ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ ನಮ್ಮ ಚಾನಲ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಟ್ವಿಟರ್ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ಕೊಡ್ತೇನೆ. ಇನ್ಸ್ಟಾಗ್ರಾಮಲ್ಲಿ ಒಂದು ನೋಟಿಫಿಕೇಶನ್ ಮತ್ತು ಟೈಮ್ ಟೇಬಲ್ ಅಪ್ಲೋಡ್ ಮಾಡಿರ್ತೇನೆ. ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು. ಆದಷ್ಟು ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ, ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳು ಮೊದಲನೇದಾಗಿ ನಾನು ಟೈಮ್ ಟೇಬಲ್ ಇವಾಗ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಎಕ್ಸಾಮ್ ಟೈಮ್ ಟೇಬಲ್ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೇನೆ. ದಿನಾಂಕ 16/6/2022 ಅಂದರೆ ಜೂನ್ 16 ಗುರುವಾರದಂದು ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 10:30 ವಿದ್ಯಾರ್ಥಿಗಳಿಗೆ 11:50 ಜೀವಶಾಸ್ತ್ರ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ 2:30 3:50 ತನಕ ಗಣಿತ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಲ್ಲೇ ಇರುತ್ತೆ, ಸೇಮ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಕ್ಸಾಮ್ ಬಂದುಬಿಟ್ಟು ಜೂನ್ 16/2022 ಶುಕ್ರವಾರ ಬೆಳಿಗ್ಗೆ 10:30 ತನಕ ಒಂದು ಭೌತಶಾಸ್ತ್ರ ಪರೀಕ್ಷೆ ಇರುತ್ತೆ. ಆಮೇಲೆ ಮಧ್ಯಾಹ್ನ ಸೇಮ್ ಟೈಮಿಂಗ್ಸ್ 2:30 ತನಕ ರಸಾಯನಶಾಸ್ತ್ರ ಪರೀಕ್ಷೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಮೂರನೇ ಪರೀಕ್ಷೆ ಬಂದು ಜೂನ್ 18/2022 ಶನಿವಾರ ಬೆಳಿಗ್ಗೆ 11:30 ತನಕ ಅಂದರೆ 11:30 ತನಕ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದೇ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ 50 ಮಾರ್ಕ್ಸ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕ್ಕೆ ಶುಲ್ಕ ಪಾವತಿ, ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ CET 2022 ನೋಂದಣಿ ಮಾಡ್ಕೊಂಡು ಅಂದರೆ ರಿಜಿಸ್ಟರ್ ಮಾಡುವಂಥ ವಿದ್ಯಾರ್ಥಿಗಳು ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ 5/4/2022 ಅಂದರೆ April 5 ವಿದ್ಯಾರ್ಥಿಗಳಿಗೆ April 20 ಸಂಜೆ 5:30 ತನಕ ಸಮಯನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು. ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಮಾಡೋದಕ್ಕೆ ಅಂದರೆ ಫೀಸನ್ನು ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಬಂದು April 22 2022. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಅರ್ಜಿಯಲ್ಲಿ ಏನಾರ ತಪ್ಪಾಗಿದ್ದರೆ ಅಥವಾ ಏನಾರ ಮಾಹಿತಿ ಏನಾರ ತಿದ್ದುಪಡಿ ಮಾಡಬೇಕಾದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶುಲ್ಕ ಪಾವತಿ ಮಾಡುವವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಸೊ May 2 ವಿದ್ಯಾರ್ಥಿಗಳು ಬೆಳಿಗ್ಗೆ 11:00 May 6 ಸಂಜೆ 5:30 ಈ ಒಂದು ಸಮಯನ ಕೊಟ್ಟಿದ್ದಾರೆ. CET 2022 ಪ್ರವೇಶ ಪತ್ರ ಹಾಲ್ ಟಿಕೆಟನ್ನು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ May 30 2022 11:00 ಅಂತ ಅವಕಾಶನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ನಿಮಗೆ ಕೂಡ ಕಾಣಿಸ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೇನೆ ವಿದ್ಯಾರ್ಥಿಗಳು ಬಂದು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.